ಏನಕ್ಕೆ ಹೆಸರು? ನನ್ನ ಹೆಸರು ಮಲ್ಲಮ್ಮ. ಯಾವೂರು? ಕುಂಬಾರಳ್ಳಿ. ಕುಂಬಾರಳ್ಳಿ ಮಲ್ಲೇಶ್ ಬಾಬು ದೇವರು? ಮಲ್ಲೇಶ್ ಬಾಬು ಪರವಾಗಿಲ್ವಾ? ಪರವಾಗಿಲ್ಲ. ವೆಂಕಟಮ್ಮ ಚೆನ್ನಾಗಿದ್ದೀರಾ? ಹಬ್ಬ ಎಲ್ಲ ಮುಗಿತಾ? ಏನಿಲ್ಲ, ಈಗ ಮಲ್ಲೇಶ್ ಬಾಬು ಬಗ್ಗೆ ನಾವು ಸಮೀಕ್ಷೆ ಮಾಡ್ತಾ ಇದ್ದೀವಿ. ನಿಮ್ದು ಯಾವ್ದು? ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಮಲ್ಲೇಶ್ ಬಾಬು ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಆಗಿದ್ದಾರೆ, ಕಾಂಗ್ರೆಸ್ ಅಲ್ಲಿ ಗೌತಮ್ ಆಗಿದ್ದಾರೆ, ನೀವೆಲ್ಲ ಯಾರನ್ನ ಆಯ್ಕೆ ಮಾಡ್ತೀರಾ? ಯಾಕೆ ಅವ್ರನ್ನ ಆಯ್ಕೆ ಮಾಡ್ತಾರೆ? ಅರುಣ್ ಕುಮಾರ್. ಮಲ್ಲೇಶ್ ಬಾಬು ದೇವರು? ಕುಂಬಾರಳ್ಳಿ. ಕುಂಬಾರಳ್ಳಿ ನಿಮ್ದು? ಕುಂಬಾರಳ್ಳಿ. ಯಾವ ಊರು? ಕುಂಬಾರಳ್ಳಿ. ಕುಂಬಾರಳ್ಳಿ. ಮಲ್ಲೇಶ್ ಬಾಬು ದೇವರು? ಯಾವರು? ಕುಂಬಾರಳ್ಳಿ. ಮಲ್ಲೇಶ್ ಬಾಬು ದೇವರು? ಕುಂಬಾರಳ್ಳಿ. ಮಲ್ಲೇಶ್ ಬಾಬು ದೇವರು ಸರ್? ಕುಂಬಾರಳ್ಳಿ. ಕುಂಬಾರಳ್ಳಿ ನಿಮ್ದು? ಯಾವರು? ನಮ್ದು ಕುಂಬಾರಳ್ಳಿ. ಯಾವರು? ಕುಂಬಾರಳ್ಳಿ. ಮಲ್ಲೇಶ್ ಬಾಬು ಗೊತ್ತಾ ನಿಮ್ಗೆ? ಗೊತ್ತು ಸರ್. ಅವ್ರದ್ದು ಯಾವರು? ಅವ್ರದ್ದು ಕುಂಬಾರಳ್ಳಿ. ಅವ್ರು ಹುಟ್ಟು ಬೆಳೆದಿದ್ದಲ್ಲಿ ಇಲ್ಲೇ. ಯಾವರು? ಕುಂಬಾರಳ್ಳಿ. ಯಾವರು? ಕುಂಬಾರಳ್ಳಿ. ಯಾವರು? ಕುಂಬಾರಳ್ಳಿ. ಕುಂಬಾರಳ್ಳಿ. ಶ್ರೀನಿವಾಸ್ ಯಾವರು ಸರ್? ಕುಂಬಾರಳ್ಳಿ ಸರ್. ಕುಂಬಾರಳ್ಳಿ. ಮಲ್ಲೇಶ್ ಬಾಬು ದೇವರು ಸರ್? ಕುಂಬಾರಳ್ಳಿ ಸರ್. ಕೋಲಾರ ತಾಲೂಕು, ಕೋಲಾರ ಜಿಲ್ಲೆ, ಕಸಬಾ ಒಬ್ಬಳೆ ಮತ್ತೆ ಕುಂಬಾರಳ್ಳಿ ಸರ್. ಮಲ್ಲೇಶ್ ಬಾಬು ಈ ಊರಿನಲ್ಲಿ ಎಷ್ಟು ಮನೆ ಇದೆ? ಎಷ್ಟು ಓಟ್ ಇದೆ? ಓಟು 700 ಚಿಲ್ಲರೆ ಇದೆ. 700 ಚಿಲ್ಲರೆ ಇದೆ. ಮೆಂಬರ್ ಯಾರಿಲ್ಲ? ನಂಬರು ಈಗ ಪ್ರೆಸೆಂಟ್ ಯಾರ ಇದ್ದಾರೆ, ಅಜ್ಜಮ್ಮ ಮತ್ತೆ ಜಯರಾಮ್ ಅಂತ ಹೇಳ್ಬಿಟ್ಟು. ಏನ ಕೆಲಸ ಮಾಡ್ತಾವ್ರ? ಮಾಡ್ತಾರ ಸರ್. ಅದೇ ಮಲ್ಲೇಶ್ ಬಾಬುನೇ ಅವ್ರ ನಂಬರ್ ಮಾಡಿರೋದು, ಇಬ್ಬರು ನಂಬರ್ಗಳಿರೋದು. ಒಂದು ಲೇಡೀಸ್ಗು ಒಂದು ಬಂದಿದೆ, ಒಂದು ಜೆಂಟ್ಸ್ ಬಂದಿದೆ. ಅವರು ಮಲ್ಲೇಶ್ ಬಾಬು ಈಗ ಎಂ ಪಿ ಕ್ಯಾಂಡಿಡೇಟ್ ಆಗಿದ್ದಾರೆ ನೋಡಿ, ಅವರೇ ಊರಲ್ಲಿ ನಂಬರ್ ಮಾಡಿರೋದು. ಮಲ್ಲೇಶ್ ಬಾಬು ಎಂ ಪಿ ಕ್ಯಾಂಡಿಡೇಟ್ ಆಗಿದ್ದಾರೆ? ಈಗ ಆಗಿದ್ದಾರೆ. ಯಾವಾಗ ಎಲೆಕ್ಷನ್? ಎಲೆಕ್ಷನ್ 26ನೇ ತಾರೀಕು. ಓಟಕ್ಕೆ ಯಾರನ್ನು ಗೆಲ್ಲಿಸ್ರಿ ನೀವೆಲ್ಲ ಸರ್? ಈ ಅವರು ನಮ್ಮ ಊರವರು ಮಲ್ಲೇಶ್ ಬಾಬು, ನಾವು ಅವ್ರಿಗೆ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸ್ತೀವಿ ಸರ್. ಯಾಕೆ ಊರಿನವ್ರಿಗೆ ನೀವು ಓಟ್ ಹಾಕ್ಬಿಟ್ರೆ ಬೇರೆಯವ್ರು ಏನು ಪರಿಸ್ಥಿತಿ ಏನಾಗಬೇಕು ಸರ್? ಯಾರೇ ಇರಲಿ ಇವರು ಒಳ್ಳೆ ವ್ಯಕ್ತಿ. ಅವರು ತಂದೆಯವರು ಐ ಎಸ್ ಆಫೀಸರ್ ಆಗಿದ್ರು. ಅವರು ಸುಮಾರು 20,000 ಜನಕ್ಕೆ ಗೌರ್ಮೆಂಟ್ ಉದ್ಯೋಗ ಕೊಡ್ಸಿದ್ದಾರೆ. ಮನೆ ಇಲ್ದವ್ರಿಗೆ ಮನೆ ಕಟ್ಟಿಬಿಟ್ಟಿದ್ದಾರೆ. ಬಡವ್ರಿಗೆ ಏನು ಸಹಾಯ ಬೇಕೋ ಊರು ಊರುಗಳೇ ಕಟ್ಕೊಟ್ಟಿದ್ದಾರೆ. ಕರ್ನಾಟಕ ಸ್ಟೇಟಲ್ಲೇ ಒಳ್ಳೆ ಕೆಲಸ ಮಾಡ್ಕೊಂಬಂದಿದ್ದಾರೆ. ಅವ್ರ ತಾಯಿ 3 ಸಲ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ರು. ಅವ್ರು 2 ಸಲ ಜಿಲ್ಲಾ ಪರಿಷತ್ತು ಪ್ರೆಸಿಡೆಂಟ್ ಆಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಬಡವರಿಗೆ ಬೇಕಾದಷ್ಟು ಮನೆ ಮತ್ತು ಹಸುವು ಸೀಮಸುವು ಮತ್ತು ಏನು ಸೌಲಭ್ಯಗಳು ಬೇಕೋ ಮಹಿಳೆಯರಿಗೆ, ಮಹಿಳೆ ಸಂಘಟನೆ ಇದ್ದಾರಲ್ಲ ಅವ್ರಿಗೆಲ್ಲ ಏನು ಬೇಕಲ್ಲ ಮಾಡಿದ್ದಾರೆ. ನಮ್ಮೂರಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಒಂದು ಓವರ್ ಟ್ಯಾಂಕ್ ಮಾಡಿಸಿದ್ರು, ಕುಡಿಯೋ ನೀರಿಗೆ ನಲ್ಲಿ ವ್ಯವಸ್ಥೆ, ಮತ್ತು ಬೋರ್ಬೋಲು ನೀರಿಲ್ಲ ಅಂದ ತಕ್ಷಣ ರಾತ್ರಿನೇ ನೀರು ವ್ಯವಸ್ಥೆ ಮಾಡ್ತಾಯಿದ್ರು. ಒಂದು ಟೈಮ್ ಗೌರ್ಮೆಂಟ್ ಬೋರ್ ಇಲ್ಲ ಅಂದರೆ ಕೂಡ ಅವ್ರದ್ದು ಸ್ವಂತ ಬೋರ್ ಇದೆಯಲ್ಲ, ಇದು ನೆನ್ನೆ ಮನೆಯೆಲ್ಲ ಬೋರ್ ಕೆಟ್ಟೋಗಿತ್ತು, ಅವ್ರದ್ದೇ ನೀರು, ಇಡೀ ಊರೆಲ್ಲ ಅವರೇ ನೀರು ಕುಡಿಯೋದು, ಅವ್ರದ್ದೇ ನೀರು ಕುಡಿಯೋದು. ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅಕ್ಕಪಕ್ಕದಲ್ಲಿರೋರು ತಾಲೂಕಲ್ಲಿ, ಇದು ನಮ್ಮ ಕ್ಷೇತ್ರ ಪುತ್ತೂರು ಹೋಬಳಿ, ಅದರಲ್ಲಿ ಪ್ರತಿಯೊಬ್ಬರಿಗೂ ಏನು ಬೇಕಾದರೂ ಬಂದರೆ ಅವ್ರು ಗೌರವಿಸ್ತಾರೆ, ಮಾಡ್ತಾರೆ, ಲೋಕಲಲ್ಲಿ ಚೆನ್ನಾಗಿದ್ದಾರೆ. ಅದಕ್ಕೋಸ್ಕರ ಅವ್ರು ಕೊಟ್ಟಾಗ. ಸೊ ಮಲ್ಲೇಶ್ ಬಾಬು ಸೈಲೆಂಟ್ ಆಗಿರ್ತಾರೆ, ಇವ್ರು ಕೆಲಸ ಮಾಡಲ್ಲ ಅಂತ ಜನ ಹೇಳ್ತಾರೆ, ಹೌದಾ ಸರ್? ಸೈಲೆಂಟ್ ಅಂದರೆ ಅದರಲ್ಲಿ ಏನು ಏನು ಕುದುರೆ ಮೇಲೆ ಹೋಗ್ಬೇಕು ಅನ್ನೋದೇನಿಲ್ಲ. ಅವರು ಮಾತು ಚೆನ್ನಾಗಿ ಆಡ್ತಾರ, ಯಾವ ಟೈಮಲ್ಲಿ ಆಡಬೇಕು ಆ ಟೈಮಲ್ಲಿ ಆಡ್ತಾರ, ಫುಲ್ ಟೈಮಲ್ಲಿ ಸೈಲೆಂಟ್ ಇರ್ತಾರ. ರಾಜಕಾರಣ ಮಾಡುವಾಗ ಮಾತಾಡಿ ಚೆನ್ನಾಗಿ ಮಾಡ್ತಾರೆ. ಟಿ ವಿಯೆಲ್ಲ ಮಾತಾಡ್ತಾ ಇದಾರಲ್ಲ, ಟಿ ವಿ 9ನಲ್ಲಿ ಎಲ್ಲ ಚಾನೆಲ್ಗಳೆಲ್ಲ ಚೆನ್ನಾಗಿ ಮಾತಾಡ್ತಾರೆ. ಮಲ್ಲೇಶ್ ಬಾಬು ಅವರು ತಂದೆ IAS ಅಧಿಕಾರಿಯಾಗಿದ್ದರು, ಅವ್ರ ತಾಯಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದರು, ಅವರೆಲ್ಲ ಎಲ್ಲ ಶ್ರೀಮಂತರಾಗಿದ್ದರು. ಮತ್ತು ಇವರು ರಾಜಕೀಯಕ್ಕೆ ಏನಕ್ಕೆ ಬರ್ತಾ ಇದ್ದಾರೆ ಅಂತ ಸರ್? ಈಗ ಅವರು ಮಲ್ಲೇಶ್ ಬಾಬು ಅವರು ಒಳ್ಳೆ ಎಜುಕೇಟೆಡ್, MBA ಓದಿದ್ದಾರೆ, BBM ಮಾಡಿಕೊಂಡು ತಿರ್ಗಿ ಆಮೇಲೆ MBA ಮಾಡಿದ್ದಾರೆ. ಅವ್ರು ಮಾಡಿಕೊಂಡು ಮತ್ತು ಎಜುಕೇಷನಲ್ಲಿ KS ಇದೆಯಲ್ಲ ಎಕ್ಸಾಮ್, KS ಎಕ್ಸಾಮು ಕಟ್ಬಿಟ್ಟು ಅದು ಕಾಲ್ ಮಾಡಿದಾಗ ಅದು ಹೋಗಿ ಎಕ್ಸಾಮ್ ಬರೆದು ಇವ್ರು ಸೆಲೆಕ್ಟ್ ಆದರು. KS ಎಕ್ಸಾಮ್ದಲ್ಲಿ ಇವ್ರು ತಹಸೀಲ್ದಾರ್ ಪೋಸ್ಟ್ ಸಿಕ್ಕಿತ್ತು. ಆದ್ರೇನು ಅವ್ರು ಏನಂದರೆ ಜನಸೇವೆ ಮಾಡಬೇಕು ನಮ್ಮ ನಾಡಲ್ಲಿ. ನಮ್ಮ ತಂದೆಯವರು IAS ಆಫೀಸರ್ ಆಗಿದ್ದರು. ನಾವು ಏನೋ ಒಂದು ರಾಜಕೀಯ ಮಾಡಿ ನಮ್ಮ ಡಿಸ್ಟಿಕ್ ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಅದು ಕೆಲಸಕ್ಕೆ ಹೋಗಿಲ್ಲ. ಅವ್ರು ಅವತ್ತಿಂದನೇ ರಾಜಕಾರಣ ಮಾಡ್ತಾರೆ. ಈ ಬಾರಿ ಮಲ್ಲೇಶ್ ಬಾಬು ಗೆಲ್ತಾರಾ? ಗೆಲ್ತಾರೆ. ಗೆದ್ರೆ ಅಭಿವೃದ್ಧಿ ಮಾಡ್ತಾರಾ? ಮಾಡ್ತಾರೆ. ಬಂದಿದ್ದಾರೆ ಗೌತಮ್ಮನವರು, ಜೆ ಪಿ ನಗರದಿಂದ ಬಂದಿದ್ದಾರೆ. ಇವಾಗ ಅಲ್ಲಿ ಶಾಸಕರ ಅಂತ ನಮ್ಮ ಗೌತಮ್ ಮಂಜಿನವರು ರಾಮನ್ ಅವರಿದ್ದಾರೆ, ಮತ್ತು ನಮ್ಮ ಉಸ್ತುವಾರಿ ಸಚಿವರಂತ ಬೈರತಿ ಬಸವರಾಜ್ ಅವರು ಬೆಂಗಳೂರಿನಲ್ಲಿದ್ದಾರೆ. ಎಲ್ಲ ಬೆಂಗಳೂರಿಗೆ ನಾವು ಅಧಿಕಾರ ಕೊಟ್ಬಿಟ್ರೆ ನಾವು ಸ್ಥಳೀಯರೇನಾಗಿರ್ಬೇಕು? ಗೊತ್ತೊಂದು ವಿಷಯಕ್ಕೂ ನಾವು ಅಲ್ಲಿಗೆ ಹೋಗ್ಬೇಕಾಗುತ್ತಾ? ಹೋಗೋದಕ್ಕಾಗೋದಿಲ್ಲ, ನಮ್ಗೆ ಅಂಥ ಪರಿಸ್ಥಿತಿನೂ ಬೇಡ. ಮಲ್ಲೇಶ್ ಬಾಬು ಅವರ ಕೊಡುಗೆ ತುಂಬ ಉತ್ತಮವಾಗಿದೆ. ಅವರು ಮುಂದೆ ಇನ್ನೂ ಏನೋ ಮಾಡಬೇಕಂತ ತುಂಬ ಒಳ್ಳೆ ಉದ್ದೇಶ ಇಟ್ಕೊಂಡಿದ್ದಾರೆ.
ನೋಡಿ, ಈಗ ಎಲ್ಲರೂ ಅಧಿಕಾರಿಗಳು ಇನ್ನೊಬ್ರು ಮತ್ತೊಬ್ಬರೆಲ್ಲ ರಾಜಕೀಯ ವ್ಯಕ್ತಿಗಳೆಲ್ಲ ಅಧಿಕಾರ ಇದ್ರೂ ಕೂಡ ಸಹಾಯ ಮಾಡಲ್ಲ ಮತ್ತು ಅಭಿವೃದ್ಧಿಯನ್ನು ಬಯಸಲ್ಲ. ಅಧಿಕಾರ ಇಲ್ಲದೇ ಸತತವಾಗಿ 10 ವರ್ಷಗಳಿಂದ ನಮ್ಮ ಬಂಗಾರಪೇಟೆ ಮೀಸಲು ಕ್ಷೇತ್ರದಿಂದ ಅಧಿಕಾರ ಇಲ್ಲದೇ ತುರ್ತು ಪರಿಸ್ಥಿತಿಯಲ್ಲಾಗ್ಬೋದು ಮತ್ತು ಬೇರೆ ಪರಿಸ್ಥಿತಿಯಲ್ಲಾಗ್ಬೋದು, ಅಧಿಕಾರ ಇದ್ದರೂ ಇಲ್ಲದೇ ಇದ್ರೂ ಕೂಡ ಸ್ವಂತ ಒಂದು ಖರ್ಚಿನಿಂದ ಎಲ್ಲ ರೀತಿಯಲ್ಲೂ ಸೇವೆ ಮಾಡಿರೋಂಥ ಏಕೈಕ ವ್ಯಕ್ತಿ ಮಲ್ಲೇಶ್ ಬಾಬು. ಅವ್ರಿಗೆ ನಾವು ಹೇಳ್ಕೊಡ್ಬೇಕಾಗಿಲ್ಲ, ಗ್ರಾಮ ಪಂಚಾಯತಿ ಸದಸ್ಯರಿಂದ ಸದಸ್ಯತ್ವವನ್ನು ಪಡ್ಕೊಂಡು ಸತತವಾಗಿ 2 ಬಾರಿ ಇದು MLA ಕ್ಯಾಂಡಿಡೇಟ್ ಆಗಿ ಅವರು ಅತ್ಯಂತ ಅಂತರ್ಮತಗಳಿಂದ ಪರಾಜಿತವಾಗಿ ಈಗ MP ಸ್ಥಾನಕ್ಕೆ ಬಂದಿದ್ದಾರೆ. ಅವ್ರು ಗೆದ್ದೇ ಗೆಲ್ತಾರೆ, ನಮಗೆ ಒಳ್ಳೆ ಮಾಡ್ತಾರೆ. ಹಿಂಗೆ ಮಲ್ಲೇಶ್ ಬಾಬು ಚುನಾವಣೆ ಬಂದವರ ಗೆಲ್ತಾರೆ ಸರ್? ಎಲ್ಲ ಓಟ್ಗಳೆಲ್ಲ ನಮ್ಮ ಓಟ್ಗಳೆಲ್ಲ ಮಲ್ಲೇಶ್. ಯಾಕೆ ಅವ್ರಿಗೆ ಆಗ್ತಿರ ಅಂತ ನಮ್ಗೆ ಒಳ್ಳೇದ್ ಮಾಡೋದ್ರೆ. ಸೊ ಮಲ್ಲೇಶ್ ಬಾಬು ಒಳ್ಳೆಯವರ ಕೆಟ್ಟವ್ರೆ? ಒಳ್ಳೆಯವರ್ ಸಾ, ಅವ್ರ ಅಮ್ಮನೂ ಒಳ್ಳೆಯವ್ರೆ, ಅವ್ರ ಅಪ್ಪನೂ ಒಳ್ಳೆಯವ್ರೆ, ಅವ್ರ ಅಣ್ಣ ತಮ್ಮಂದ್ರ ಅಕ್ಕ ತಂಗಿ ಎಲ್ಲ ಒಳ್ಳೆಯವರು. ಬಡವ್ರ ಬಗ್ಗೆ, ಅವ್ರ ತಂದೆ ತಾಯಿ ಎಲ್ಲ ಬಡವ್ರ ಬಗ್ಗೆ, ಅವ್ರಪ್ಪ ಎಲ್ಲ ಬಡವ್ರಿಗೆ ಕೆಲಸ ಕೊಡ್ತಿದ್ದಾರೆ. ಇವರ ಲೋಕಲಲ್ಲಿ ನಮಗೆ ಅವರು ಈ ಕಡೆ ಬಂದರೆ ಮಗಾಪಡೆಯಲ್ಲಿ ನಮ್ಮ ಜನರು ಆಶೀರ್ವಾದ ಮಾಡಬೇಕು ಅಂತ. ಚುನಾವಣೆ ಬರ್ತಾ ಇದೆ, ಓಟ್ ಹಾಕಕ್ಕೆ ರೆಡಿ ಇದ್ದೀರಾ? ರೆಡಿನೆ. ಹಾಂ, ಯಾರಿಗೆ ಹಾಕ್ತೀರಾ? ಮಲ್ಲೇಶ್ ಬಾಬುಗೆ. ಏನು ಅವ್ರ ಗುರುತು? ಸೊ ಮಲ್ಲೇಶ್ ಬಾಬು ಬಾರಿ ಗೆಲ್ತಾರಾ? ಗೆಲ್ತೀರಾ? ನೀವೆಲ್ಲ ಕ್ಯಾನ್ವಾಸ್ ಹೋಗ್ತೀರಾ? ಓಕೆ, ಥ್ಯಾಂಕ್ ಯು. ಲೋಕಸಭೆ ಚುನಾವಣೆಯಲ್ಲಿ ಇಬ್ರು ಇದಾರೆ, ಕಾಂಗ್ರೆಸ್ ಅಲ್ಲಿ ಒಬ್ರು ಇದಾರೆ, JDS BJP ಮೈತ್ರಿ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಇದಾರೆ. ಈ ಸಾರಿ ಕಾಂಗ್ರೆಸ್ ಗೆಲ್ಸ್ತೀರಾ ಮಲ್ಲೇಶ್ ಬಾಬು ಗೆಲ್ಸ್ತೀರಾ? ಮಲ್ಲೇಶ್ ನಮ್ಮೂರನ್ನು ಬಿಟ್ಬಿಟ್ಟು ಬೇರೆ ಒಂದು ಕೆಲಸ. ಯಾಕೆ ಬೇರೆಯವ್ರಿಗೆ ಒಂದ್ಸಾರಿ ಅವಕಾಶ ಕೊಡ್ರೆ? ಇಲ್ಲ ಇಲ್ಲ, ನಮ್ಮೂರನ್ನೇ ಗೆಲ್ಸ್. ಯಾಕೆ ಅಂತ? ನಮ್ಮೂರ ನಮ್ಗೆ ಬೇಕಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇದಾರೆ, 2 ಸಾರಿ ಸೋತಿದ್ದಾರೆ. ಈ ಬಾರಿ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಕಾಂಗ್ರೆಸ್ ಅಲ್ಲಿ ಗೌತಮ್ ಇದ್ದಾರೆ, BJP JDS ಅಭ್ಯರ್ಥಿ ನಿಮ್ಮ ಮಲ್ಲೇಶ್ ಬಾಬು ಇದ್ದಾರೆ. ಈ ಬಾರಿ ನೀವೆಲ್ಲ ಯಾರನ್ನ ಆಯ್ಕೆ ಮಾಡ್ತೀರಿ? ಮಲ್ಲೇಶ್ ಬಾಬು. ಯಾಕೆ ಅವ್ರನ್ನ ಆಯ್ಕೆ ಮಾಡ್ತೀರಿ? ಅವ್ರು ಯಾರೋ ಬೇರೆಯವರು, ವರ್ಷಕ್ಕೆ ಬಂದು ಕಾಂಗ್ರೆಸ್ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಬೆಂಗಳೂರವರು, MLA ಬೆಂಗಳೂರವ್ರು, ಏನು ಕೆಲಸ ಆದರೆ ಅವ್ರ ಹತ್ರ ಹೋಗೋಕ್ಕಾಗಲ್ಲ. ಮಲ್ಲೇಶ್ ಬಾಬು ಆದರೆ ಕೋಲಾರಿಂದ 3 ಕಿಲೋಮೀಟ್ರು, ಏನು ಬೇಕಾದ್ರೆ ಕೆಲಸ ಮಾಡಿಸ್ಕೊಂಡು. ನಿಮ್ಮೂರಿಗೆ ಏನು ಮಾಡಿದ್ರು? ಸುಮಾರು ಕೆಲಸಗಳು, ಪೈಪ್ಲೈನ್ ಮಾಡಿಸಿದ್ದಾರೆ, ಇದು ಚರಂಡಿ ಮಾಡಿಸಿದ್ದಾರೆ, CC ರಸ್ತೆ ಮಾಡಿಸಿದ್ದಾರೆ, ಓವರ್ ಟ್ಯಾಂಕ್ ಮಾಡಿಸಿದ್ದಾರೆ, ತುಂಬ ಕೆಲಸಗಳು ಮಾಡಿಸಿದ್ದಾರೆ. ಗೌತಮ್ ಬಗ್ಗೆ ನಾವು ನೋಡಿಲ್ವಲ್ಲ, ಗೌತಮ್ ಯಾರು ಅಂತ ನಮ್ಗೆ ಗೊತ್ತೇ ಇಲ್ಲ. ಈಗ 1 ತಿಂಗಳಿಂದ ಪ್ರಚಾರ ಮಾಡ್ತಾ ಇದ್ರಲ್ಲ? ಇಲ್ಲ, ಗೌತಮ್ ನಾವು ನೋಡೇ ಇಲ್ಲ. ಒಟ್ಟಾರೆ ಈ ಬಾರಿ ನೀವೆಲ್ಲ ಯಾರನ್ನ ಗೆಲ್ಲಿಸ್ತೀರ? ಯಾಕೆ ಮಲ್ಲೇಶ್ ಬಾಬು ಗೆಲ್ಲಿಸ್ತೀರಿ? ನೀವು ಒಳ್ಳೆಯವರು ಅಂತ. ನಿಮ್ಮೂರಿಗೆ ಏನು ಮಾಡಿದ್ದಾರೆ ಅವರು? ನೋಡಿ, ರೋಡ್ಗಳೆಲ್ಲ ಹಾಕಿದ್ದಾರೆ, ಟೆಂಡರ್ ತರಿಸಿದ್ದಾರೆ, ಎಲ್ಲ ಮಾಡಿದ್ದಾರೆ. ಈ ಬಾರಿ ಗೆಲ್ತಾರೆ ಮಲ್ಲೇಶ್ ಬಾಬು? ಗೆಲ್ಬೇಕು, ಗೆಲ್ತಾರೆ. ಗೆದ್ರೆ ಏನು ಮಾಡ್ತಾರೆ ಕೋಲಾರ ಜಿಲ್ಲೆಗೆ? ಒಳ್ಳೆ ಕೆಲಸಗಳು ಮಾಡ್ತಾರೆ. ಯಾಕೆ ಮಲ್ಲೇಶ್ ಬಾಬು ಗೆಲ್ಬೇಕು? ಪರಿಚಿತರು, ಒಳ್ಳೆ ವ್ಯಕ್ತಿ, ಉನ್ನತವಾದ ವ್ಯಕ್ತಿ, ರಿಮಾರ್ಕ್ ಇಲ್ಲ. ಅದರಲ್ಲೂ ಅವರಪ್ಪ AS ಅಧಿಕಾರ ಆಗಿದ್ದಾಗ ನಂದಿನಿ, ಮೈಸೂರು ಲ್ಯಾಂಪ್ ಈ ಥರ ಎಲ್ಲನೂ ತಂದಿದ್ರು. ಇವರು ಒಳ್ಳೆ ಪ್ಲೇಸ್ಗೆ ಹೋದ್ರೆ ಇವರು ಒಳ್ಳೆ ಕಂಪ್ನಿಗಳು ತರ್ತಾರೆ, ಎಲ್ರಿಗೂ ಉದ್ಯೋಗ ಅವಶ್ಯಕತೆ ಸಿಗುತ್ತೆ, ಬಡವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಮಲ್ಲೇಶ್ ಅಪ್ಪ. ಸೊ ಯಾಕೆ ನೀವು ಕಾಂಗ್ರೆಸ್ ಬೆಂಬಲಿಸೋದಿಲ್ಲ? ನಮಗೆ ಗೌತಮ್ ಅವ್ರು ಯಾರಂದು ಗೊತ್ತಿಲ್ಲ, ಮೈಸೂರು ಬಂದಿರೋದು. ಮಲ್ಲೇಶ್ ಬಾಬು ಇವ್ರಿಗೆ ಏನು ಮಾಡಿದ್ದಾರೆ? ಎಲ್ಲನೂ ಅವರೇ ಮಾಡಿರೋದು. ಊರಲ್ಲಿ ಎಷ್ಟು ಜನ ಇದ್ದಾರೆ? ಎಷ್ಟು ಓಟ್ ಇದೆ? ನಾವು ಇಲ್ಲ 600 ಓಟ್ ಇದೆ. 600 ಓಟಲ್ಲಿ ಈ ಸಾರಿ ಮಲ್ಲೇಶ್ ಬಾಬುಗೆ ಎಷ್ಟು ಬೀಳ್ಬೋದು? 98% ಬರುತ್ತೆ. 99 600 ಹೌದು. ದೇವ್ರಗಳೆಲ್ಲ ಅಮ್ಮನಾಗ ಮಾಡಿದ್ದೆ, ಯಾಕೆ ಅಕ್ಕನ ಸಾಕು ಮಾಡಿಸಿದ್ನ 4 ದೇವ್ರನ್ನ. ಅವತ್ತಿನಕ ನಂಬ್ಕೊಳ್ಳೋ ನಾನಪ್ಪ. ಯಾರು ಹೇಳಿದ್ರು ಮಲ್ಲೇಶ್ ಬಾಬು ಕೆಟ್ಟವನ್ ಅಂತಾರಲ್ಲ? ಇಲ್ಲ, ರಾವಣ ಹೇಳಿ ಯಾರು ಹೇಳಿದ ಸ್ವಾಮಿ, ಎಲ್ಲರೂ ಒಳ್ಳೆಯವ್ರೆ. ಊರಾಗ ಮನ್ಸು ಇವತ್ತು ಸತ್ತೋ ಇದ್ರೆ ನಾಳೆ ಒಂದು ಮಕಾನ ನೋಡ್ತಾರೆ, ಆಯ್ತಿನವ್ರು ಯಾರು ನೋಡಕ್ಕಾಗಲ್ಲ. ಈ ಬಾರಿ ಚುನಾವಣೆ ನಿಂತಿದ್ದಾರೆ, ನೀವೆಲ್ಲ ಸಪೋರ್ಟ್ ಮಾಡ್ತೀರಾ? ಮಾಡ್ತೀರಪ್ಪ. ಹೆಂಗ್ ಮಾಡ್ತೀರಂತ? ಹೆಂಗ್ ಮಾಡೋದ? ಓಟ್ ಹಾಕ್ತೀರಿ ಮುಂದೆ? ಅದೇ ಮಲ್ಲೇಶ್ ಅಪ್ಪನ ಕಾಕ್ತಿರ್ ಸ್ವಾಮಿ ಮುದ್ದೆ ತಿಂದ್ರ? ಮಲ್ಲೇಶ್ ಬಾಬು ಗೊತ್ತಾ? ಅಯ್ಯೋ, ನಮಕೆಲ್ಲ ಗೊತ್ತೇ ಬಾಬು. ಮಲ್ಲೇಶ್ ಬಾಬು ಎಲೆಕ್ಷನ್ ನಿಂತವ್ರೆ, ಓಟ್ ಹಾಕ್ತೀರಾ? ಹಾಕ್ತೀರ ಹೋಗು. ಯಾಕೆ ಮಲ್ಲೇಶ್ ಬಾಬುಗೆ ಯಾಕೆ ನೀವು ಓಟ್ ಹಾಕ್ತೀರಾ? ಮಲ್ಲೇಶ್ ಅಪ್ಪನ ಊರಾಗ ಮನ್ಸನ್ ಬಿಡಾಕತ್ತದ? ಹೆಂಗ್ ಪರವಾಗಿಲ್ವಾ? ಪರವಾಗಿಲ್ಲ, ಪರವಾಗಿಲ್ಲ. ಊರಾಗ ಆಶನೂರು ನಾತಾನ ಊರಾಗ್ನವ್ರೇ ಆಗ್ಬೋದು ಏನೋ ನಂಗೆ ಅಂತಿಪ್ಪಿ ಅಲ್ಲ. ಊರಾಗ ಮನುಷ್ಯರು ಹಾಕೋದು ಬೇರೆ ಊರ್ಗೆ ಹಾಕ್ತದೆ. ಮಲ್ಲೇಶ್ ಬಾಬು ನೀವು ಯಾವಾಗಾದ್ರು ಮಾತಾಡಿದಿರಾ? ಮಾತಾಡೋದೇನು? ಆಸು ದೈದ್ನಾಗ ನಿಶಿ ನೋಡಿದ್ದೀರಿ ಹೋಗಿ ಅಯ್ಯಪ್ಪನ. ಹೆಂಗ್ ಮಲ್ಲೇಶ್ ಬಾಬು ಕೆಟ್ಟವನ ಒಳ್ಳೆಯವನ? ಒಳ್ಳೆಯವನು. ಹೆಂಗೆ ಯಾವ ರೀತಿ ಒಳ್ಳೆಯವನು? ಅಯ್ಯೋ ಒಳ್ಳೆಯನಪ್ಪ. ಊರಾಗ ಬಿಡೋಕತ್ತದ ಆಸು ದೈದ್ನಾಗ ನಿಶಿ ನಮ್ಗೆ ನೋಡಿರೋದು. ಹಂಗಾರೆ ಚಿಕ್ಕ ಮಗು ಬಂದು ನೋಡಿದ್ಯ ಮಲ್ಲೇಶ್ ಬಾಬು ಯಾವಾಗಾದ್ರೂ ನಿಮ್ಮನ್ನ ರೋಪ್ ಹಾಕಿದಾರೆ ನಿಮ್ಮ ಮೇಲೆ? ಗಲಾಟೆ ಮಾಡೋಣ? ಇಲ್ಲ, ಪರವಾಗಿಲ್ಲ.
ಗಲಾಟೆ ಮಾಡಲ್ಲ ಏನು. ಕುಂಬಾರಳ್ಳಿಯಲ್ಲಿ ಮಲ್ಲೇಶ್ ಬಾಬು ಅವರು ನಿಮ್ಗೆ ಪರಿಚಯನಾ? ಪರಿಚಯ ಸರ್. ಏನ್ ಈ ಊರಿಗೆ ಏನೇನ್ ಮಾಡಿದಾರೆ ಸರ್? ಈ ಊರಿಗೆ ಏನೇನ್ ಮಾಡಿದಾರೆ ಅಂದ್ರೆ, ಕಷ್ಟ ಸುಖ ಅನ್ನೋದು ಮನೆ ಹತ್ರ ಬಂದು ಬಗೆಹರಿಸ್ತಾರೆ. ಸರ್ ಹಣ ಹಿಂಗ್ ಕಷ್ಟ ಆಗ್ಬಿಟ್ಟಿದೆ ಅಂದ್ರೆ ನಮ್ಮ ಮನೆ ಹತ್ರ ಬರ್ತಾರೆ, ಬಗೆಹರಿಸ್ತಾರೆ, ಹೋಗ್ತಾರೆ. ಏನೋ ಪಾಪ ಬಡವ್ರಿಗೆ ಬಗ್ಗರಿಗೆ ಏನೋ ದುಡ್ಡು ಕಾಸು ಏನೋ ಬೇಕಾದ್ರೆ ಕೊಡ್ತಾರೆ. ಇವಾಗ ಸ್ಕೂಲಲ್ಲಿ ಫೀಸ್, ನಮ್ಮ ಮಗನಿಗೆ ಇಬ್ರು ಮಕ್ಳಿದ್ದಾರೆ, ಒಬ್ಬ ಮಗ ಫ್ರೀ ಕೊಟ್ಟಿದ್ದಾನೆ, ಇನ್ನೊಬ್ಬ ಮಗ ಫೀಸ್ ಕಟ್ತಾ ಇದ್ದಾನೆ ಅಷ್ಟೇ. ಅದು ಏನೋ ಕಟ್ಟಿದ್ರೆ ಕಟ್ಬೋದು, ನಮ್ಮ ಹತ್ರ ನನ್ನ ಹತ್ರ ದುಡ್ಡಿಲ್ಲ ಅಂದ್ರೆ ಸರಿಯಪ್ಪ ನೀವು ಇದ್ರೆ ಕಟ್ಟೋ ಇರೋದ್ರೆ ಬೇಡ ಅನ್ನೋ ಮಟ್ಟಕ್ಕೆ ಅವರು ಏನೇ ಆಗ್ಲಿಕ್ಕೆ ಪ್ರತಿಯೊಂದು ಕೆಲಸನೂ ಇಲ್ಲಿ ಮಾಡಿದ್ದಾರೆ. ಇವಾಗ ನನ್ನ ಮನೆ ಹಾಕ್ಕೊಟ್ಟಿದ್ದು ಅವ್ರೆ, ಮತ್ತೆ ಕಾಂಕ್ರೀಟ್ ರೋಡು ಎಲ್ಲಿ ಮಣ್ಣು ಐತೆ ಅಂತ ಬಿಟ್ಟು ರೋಡ್ ಅಲ್ಲಿ ಎಲ್ಲಾದ್ರೂ ನೋಡಿದ್ರೆ ಸರ್, ಎಲ್ಲ ಕಾಂಕ್ರೀಟ್ ರೋಡೆ ಅಂತ ಕೆಲಸ ಎಲ್ಲ ಮಾಡ್ಕೊಟ್ಟಿದ್ದಾರೆ ಸರ್. ಅವರು ಹಿಂದೆ ಸರ್ ಎಂ ಬಿ ಎ ಮಾಡ್ಕೊಂಡಿದ್ದಾರೆ ಸರ್. ಮಲ್ಲೇಶ್ ಬಾಬು ಅಂದ್ರೆ ನಿಮ್ಮೂರಲ್ಲಿ ಎಲ್ಲರಿಗೂ ಗೊತ್ತಾ? ನಾ ಸರ್ ದೊಡ್ಡ ಅಭಿಮಾನಿಗಳೇ ಸರ್ ನಾವು ಮಲ್ಲೇಶ್ ಅಣ್ಣನಿಗೆ. ಮತ್ತೆ ಇಲ್ಲಿ ಪುನೀತ್ ರಾಜ್ಕುಮಾರ್ ಫೋಟೋ ಹಾಕೊಂಡಿದ್ದೀನಿ ಸರ್. ರಾಜ್ಕುಮಾರ್ ಅವ್ರು ಬಂದು ನಮ್ಮ ಅಪ್ಪಾಜಿ, ಪುನೀತ್ ರಾಜ್ಕುಮಾರ್ ಬಂದು ನಮ್ಮ ಮನೆ ದೇವರು. ಸರ್ ಏನೋ ಗೊತ್ತಿಲ್ಲ ಸರ್ ನನ್ಗೆ, ಅದೇನೋ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ನನ್ಗೆ ಅಪ್ಪಾಜಿ ತರ. ನಮ್ಮ ಅಣ್ಣ ಪುನೀತ್ ರಾಜ್ಕುಮಾರ್ ಅಂದ್ರೆ ನಮ್ಮ ಮನೆ ದೇವರು ಸರ್. ಇದು ಮಲ್ಲೇಶ್ ಬಾಬು ಅಂದ್ರೆ, ಮಲ್ಲೇಶ್ ಬಾಬು ಅಂದ್ರೆ ನಮ್ಮ ಇದರಲ್ಲಿ ಇಟ್ಕೊಂಡಿರ್ತೀವಿ ಸರ್. ಹೃದಯ ಮಲ್ಲೇಶ್ ಬಾಬು ಅವ್ರದ್ದು ಯಾವರು ಸರ್? ಕುಂಬಾರಳ್ಳಿ, ಕೋಲಾರ ತಾಲೂಕು, ಟಮಕಾ ಪೋಸ್ಟು, ಕಸ್ಬಾ ಹೋಬಳಿ, ನಿಯರೆಸ್ಟ್ ಡಿ ಸಿ ಆಫೀಸ್ ಪಕ್ಕದಲ್ಲಿ. ಮಲ್ಲೇಶ್ ಬಾಬು ಬಗ್ಗೆ ನೀವೇನು ಹೇಳ್ತೀರಿ ಸರ್? ಮಲ್ಲೇಶ್ ಬಾಬು ಒಳ್ಳೆ ವಿದ್ಯಾವಂತ, ಒಳ್ಳೆ ಗುಣವಂತ, ಬಡಬಗ್ಗರ ಬಗ್ಗೆ ಕಾಳಜಿ ಇರುವಂಥ ವ್ಯಕ್ತಿ, ಅವರ ಅಪ್ಪನ ಹಾದಿಯಲ್ಲಿ ನಡೀತಕ್ಕಂಥ ವ್ಯಕ್ತಿ. ಅವ್ರಿಗೆ ಯಾವುದೇ ಒಂದು ರೀತಿಯಲ್ಲಿ ಜಾತಿ ಭೇದ ಭೇವ ಇಲ್ಲ. ಅವರು ಎಂ ಬಿ ಎ ಸ್ಟೂಡೆಂಟು, ಅವರು ಸರ್ಕಾರಿ ಕೆಲಸ ಬಿಟ್ಟು ಈಗ ಜನರ ಸೇವೆಗೆ ಬಂದಿದ್ದಾರೆ. ಒಳ್ಳೆ ಉತ್ತಮವಾದ ವ್ಯಕ್ತಿ ಅಂತ ಹೇಳಕ್ಕೆ ಬಯಸ್ತೀನಿ ಸರ್. ವೀಕ್ಷಕರೇ, ಇಂತಹ ಹಲವಾರು ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಕ್ಯಾಮ್ರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು, ಐಡಿಯಾ ನ್ಯೂಸ್, ಕೋಲಾರ. ಕರ್ನಾಟಕದ ಸಮಸ್ತ ಜನತೆಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು.